ನಮಸ್ಕಾರ ಎಲ್ರಿಗೂ ಇವತ್ತು ವಿಜಯ ರಂಗರಾಜು ಅವರು ಮಂಡಿ ಊರಿ ಕ್ಷಮೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಕರಣದಿಂದಾಗಿ ಹಿರಿಯರ ಬಗ್ಗೆ ದಿಗ್ಗಜರ ಬಗ್ಗೆ ಪೂಜಿಸಲ್ಪಡುವ ವ್ಯಕ್ತಿಗಳ ಬಗ್ಗೆ ಮತ್ತು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು ಅಂತ ಈ ಥರದ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಪಾಠ ಸಿಕ್ಕಿದೆ ಇದಕ್ಕೆ ಕಾರಣಕರ್ತರಾಗಿರೋ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಇಡೀ ಚಿತ್ರರಂಗಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲ ಮಾಧ್ಯಮದವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೂ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಅವರು ಸಿಂಹಗಳು ಮತ್ತು ಸಿಂಹಿಣಿಯರು ತಮ್ಮ ಆಕ್ರೋಶದಿಂದ ಘರ್ಜನೆಯಿಂದ ಇವತ್ತು ಆ ವ್ಯಕ್ತಿ ಕ್ಷಮೆ ಕೇಳೋ ಹಾಗಾಗಿದೆ ಜೊತೆಗೆ ನಾನು ತೆಲುಗು ಚಿತ್ರರಂಗಕ್ಕೂ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಎಲ್ಲ ತೆಲುಗು ಅಭಿಮಾನಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಾಕಷ್ಟು ಜನ ಕರೆ ಮಾಡಿದ್ರು ಸಂದೇಶಗಳನ್ನು ಕಳಿಸಿದ್ರು ಆ ವ್ಯಕ್ತಿಯ ಪರವಾಗಿ ನಾವು ಕ್ಷಮೆ ಅಂತ ಕಳಕಳಿಯಿಂದ ಕೇಳಿಕೊಂಡ್ರು ತಮ್ಮ ತಪ್ಪೇನೂ ಇಲ್ಲ ನಾವು ಒಂದೇ ಕುಟುಂಬದವರು ಯಾರೋ ಒಬ್ಬ ವ್ಯಕ್ತಿ ಹೀಗೆ ಮಾತಾಡಿರೋದ್ರಿಂದ ನಮ್ಮ ಸಂಬಂಧಗಳು ಹಾಳಾಗಲ್ಲ ಹಾಳಾಗಬಾರ್ದು ನಾನಾಗಲೇ ಹೇಳಿದಾಗೆ ನಾವು ಒಂದೇ ಕುಟುಂಬದವರು ನಾವು ಯಾವಾಗಲೂ ಹೀಗೆ ಜೊತೆ ಜೊತೆಯಲ್ಲಿ ಜೊತೇಲಿರೋಣ ನಗ್ನಗ್ತಾ ಇರೋಣ ಖುಷಿ ಖುಷಿಯಾಗಿರೋಣ ಮತ್ತೊಮ್ಮೆ ಮಗದೊಮ್ಮೆ ನಾನು ನನ್ನ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು ನಮಸ್ತೆ